ಪೊರ್ಕೆಗೆ ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಚೂರು ಕೂಡ ಧೂಳಿರೋದಿಲ್ಲ ನಿಮ್ಮ ಮನೆಯ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಹಳೆ ಸಾಕ್ಸ್ ಅಥವಾ ಹಳೆ ದಿಂಬಿನ ಇದ್ದರೆ ಸಾಕು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಮನೆಯನ್ನು ಎಷ್ಟೇ ಕ್ಲೀನ್ ಆಗಿಟ್ಟರೂ ಸಾಲದು ಕ್ಲೀನ್ ಮಾಡಿದ ಕೆಲವೇ ದಿನಗಳಲ್ಲಿ ಧೂಳು ತುಂಬಿಕೊಳ್ಳುತ್ತೆ ಕೈಗೆ ಅಟಕುವಂಥ ವಸ್ತುಗಳನ್ನು ಒರೆಸಿ ಧೂಳನ್ನು ತೆಗೆದು ಕ್ಲೀನ್ ಮಾಡಿಕೊಳ್ಬೋದು ಆದರೆ ಮೇಲೆ ಇರುವ ಕಿಚನ್ ಶೆಲ್ಫ್ಗಳು ಬಾಕ್ಸ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಷ್ಟೇ ಅಲ್ಲ ಗೋಡೆಗಳ ಮೇಲೂ ಕೂಡ ಧೂಳು ಕೂತಿರುತ್ತೆ ಇನ್ನು ಈ ರೀತಿಯ ಶೋಕೇಸ್ಗಳಿದ್ರೆ ಮೇಲ್ಭಾಗನ ಕ್ಲೀನ್ ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಹಾಗೆಯೇ ವಾಲ್ ಹ್ಯಾಂಗಿಂಗ್ಸ್ಗಳು ಇದ್ರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟೂಲ್ ಅಥವಾ ಲ್ಯಾಡರ್ಗಳ ಸಹಾಯ ಬೇಕಾಗುತ್ತೆ ಅದರ ಮೇಲೆ ಹತ್ತಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇನ್ನು ಲ್ಯಾಡರ್ ಸ್ಟೂಲ್ಗಳನ್ನು ಇಟ್ಟು ಕ್ಲೀನ್ ಮಾಡ್ಕೊಳ್ಳುವಂಥ ಪೇಷನ್ಸ್ ಯಾರಿಗಿರುತ್ತೆ ಹೇಳಿ ಹದಿನೈದು ದಿನಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ವಾರಕ್ಕೊಮ್ಮೆ ಇಲ್ಲ ಎರಡು ದಿನಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡೋದಕ್ಕಾಗತ್ತಾ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾರಿಗೂ ಅಷ್ಟೊಂದು ಪೇಷನ್ಸ್ ಕೂಡ ಇರೋದಿಲ್ಲ ಹಾಗಿದ್ರೆ ಏನು ಮಾಡಬಹುದು ಮನೆಯಲ್ಲಿರುವ ಧೂಳುಗಳನ್ನು ಸುಲಭವಾಗಿ ಹೇಗೆ ತೆಗೆಯೋದು ನಿಮ್ಗೊಂದು ಸೂಪರ್ ಆಗಿರುವಂಥ ಟಿಪ್ಸ್ ನ ತಿಳಿಸ್ಕೊಡ್ತೀನಿ ನೋಡಿ ಎಲ್ಲರ ಮನೆಯಲ್ಲೂ ಪೊರ್ಕೆ ಇದ್ದೇ ಇರುತ್ತೆ ಅದರಲ್ಲೂ ಹಳೇದಾಗಿ ಹಾಳಾಗಿ ಮೂಲೆಗೆ ಸೇರಿಸಿರ್ತೀರಲ್ಲ ಅಂತ ಪೊರ್ಕೆ ಇದ್ರೆ ಇನ್ನೂ ಒಳ್ಳೆಯದು ಹೊಸ ಇದ್ದರೆ ಇದ್ರೆ ತಗೊಳ್ಳಿ ಪರವಾಗಿಲ್ಲ ಹಳೆ ಸಾಕ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತೆ ಇನ್ನೇನು ಕಸಕ್ಕೆ ಎಸಿಬೇಕು ಅಂತ ಇಟ್ಟಿರ್ತೀರ ಆದ್ರೆ ಎಸ್ತಿರಲ್ಲ ಅಂತ ಸಾಕ್ಸ್ ನ ತಗೊಳ್ಳಿ ಈ ರೀತಿಯಾಗಿ ಪೊರ್ಕೆಯ ತುದಿಗೆ ಹಾಕ್ಕೊಳ್ಬೇಕು ನಂತರ ಒಂದು ದಾರದ ಸಹಾಯದಿಂದ ಗಟ್ಟಿಯಾಗಿ ಇದನ್ನ ಕಟ್ಟಬೇಕು ಲೂಸ್ ಆಗಿ ಕಟ್ಟಿದ್ರೆ ಇದು ಅಂತ ಚಾನ್ಸಸ್ ಇರುತ್ತೆ ಆದ್ರಿಂದ ಗಟ್ಟಿಯಾಗಿ ಕಟ್ಟಿ ನಿಮ್ಮ ಹತ್ರ ಏನಾದ್ರೂ ಸಾಕ್ಸ್ ಇಲ್ಲ ಅಂತಂದ್ರೆ ನೀವು ದಿಮ್ಮಿನ ಕವರ್ ಇರುತ್ತಲ್ಲ ಹಳೆ ದಿಮ್ಮಿನ ಕವರು ಅಥವಾ ಯಾವುದಾದ್ರು ಕಾಟನ್ ಬಟ್ಟೆ ಇದ್ರೂ ಪರವಾಗಿಲ್ಲ ಅದನ್ನಾದರೂ ಕಟ್ಕೊಳ್ಬಹುದು ನೋಡಿ ಈ ರೀತಿ ನೀಟಾಗಿ ನಾವು ವಾಲ್ ಹ್ಯಾಂಗಿಂಗ್ಸ್ ಆಗಲಿ ಸೀನ್ರೀಸ್ಗಳಾಗಲಿ ಅಥವಾ ಶೋಕೇಸ್ನ ಮೇಲ್ಭಾಗಗಳಾಗಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದು ಸಾಕ್ಸ್ ಆಗಿರೋದ್ರಿಂದ ಎಲ್ಲ ಧೂಳು ತುಂಬಾ ಈಸಿಯಾಗಿ ಬರುತ್ತೆ ನೀವು ಡಸ್ಟರ್ನಿಂದ ಕ್ಲೀನ್ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಅದಕ್ಕಿಂತನೂ ತುಂಬಾ ಚೆನ್ನಾಗಿ ಇದರಿಂದ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಕಿಚನ್ ಶೆಲ್ಫ್ಗಳು ಹಾಗೆಯೇ ಕಬರ್ಡ್ ಕಬರ್ಡ್ನ ಮೇಲ್ಭಾಗ ಎಲ್ಲವನ್ನು ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೀವೇ ನೋಡಿ ಎಷ್ಟು ಧೂಳು ಬಂದಿದೆ ಅಂತ ಸಾಕ್ಸ್ನಲ್ಲಿ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಲ್ಯಾಡರ್ ಅಥವಾ ಏನಾದರೂ ಸ್ಟೂಲ್ನ ಹತ್ತಿ ಒರೆಸ್ತೀವಿ ಅಲ್ವಾ ಅಥವಾ ನಿಂದ ಕ್ಲೀನ್ ಮಾಡ್ತೀವಿ ಆದರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಡೈಲಿ ಚಿಕ್ಕ ಪುಟ್ಟ ಜಾಗದಲ್ಲೆಲ್ಲ ಧೂಳು ಕುತ್ಕೊಳ್ಳುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ ಸ್ಟೂಲ್ ಅಥವಾ ಲ್ಯಾಡರ್ನ ಅವಶ್ಯಕತೆ ಇರೋದಿಲ್ಲ ತುಂಬಾ ಈಸಿಯಾಗಿ ನಮ್ಮ ಕೆಲಸ ಮುಗಿಯುತ್ತೆ ಧೂಳು ಒಂದು ಸಲ ತುಂಬಿಕೊಳ್ತು ಅಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ತುಂಬಾ ಶ್ರಮ ಪಡ್ತೀವಿ ಆದರೆ ಒಂದು ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಒಂದೇ ಸಲ ನಮಗೆ ಶ್ರಮ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು